So thankful to the Lord enabling me to take this couple of weeks, I think about 8, 9, 10 weeks. I don't know. I don't remember the dates and all. So it's only because of the grace of God I could take this study, and hopefully it's helped you a lot. ಒಂಬತ್ತೊಂಬತ್ತು ಹತ್ತು ವಾರ ಅಂತ ಗೊತ್ತಿಲ್ಲ ಆದ್ರೆ ದೇವರು ನನ್ನನ್ನು ಸಹಕರಿಸಕ್ಕಾಗಿ ಮತ್ತು ಇದನ್ನು ತೆಗೆದುಕೊಳ್ಳಲು ಧ್ಯಾನಿಸಲು ಸಹಾಯ ಮಾಡೋದಕ್ಕಾಗಿ ನಿಮಗೆ ಉಪಯೋಗವಾಗಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತೇನೆ ಐ ಥಿಂಕ್ ಐ ಹೋಪ್ ದಟ್ ದಿಸ್ ಸ್ಟಡಿ ವಿಲ್ ಹೆಲ್ಪ್ ಯು ಟು ಯುವರ್ ಸ್ಟ್ರೆಂಗ್ಥನ್ ಯುವರ್ ಬಿಲೀಫ್ ಅಂಡ್ ಆಲ್ಸೋ ಯುವರ್ ಫೇತ್ ಅಂಡ್ ಆಲ್ಸೋ ಯುವರ್ ಹೋಪ್ ಇನ್ ದ ಲಾರ್ಡ್ ಈ ಅಧ್ಯಯನ ನಿಮ್ಮ ನಂಬಿಕೆ ಮತ್ತು ನಿರೀಕ್ಷೆಯನ್ನು ಹೆಚ್ಚಿಸುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ In this special time of pandemic, and we are all scattered all around the world, and we cannot meet each other, and the situation is in like that, so we cannot communicate much, only through the Zoom and the phones, not face to face. But God enabled us to use this media, and it is very helpful. I think it is a very helpful tool for all the believers. ಈ ಕೊರೋನಾ ಪರಿಸ್ಥಿತಿಯಲ್ಲಿ ನಾವೊಬ್ಬೊಬ್ರು ಸಂಧಿಸಕ್ಕೆ ಸಾಧ್ಯವಾಗುತ್ತಿಲ್ಲ ಆದರೂ ಸಹ ದೇವರು ಈ ಜೂಮ್ಗಳ ಮೂಲಕ ಒಬ್ಬರೊಬ್ಬರನ್ನು ಸಂಧಿಸಲು ಸಹಾಯ ಮಾಡೋದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ So we are coming to our study in Malachi chapter 3, the last verses 16, 17 and 18. Then I'll go to chapter 4, the 6 verses. So I'm trying to finish by this week. Hopefully, God will help me to finish that. ಈ ಮೂರನೇ ಅಧ್ಯಾಯದ ಕೊನೆ ಭಾಗ 16, 17, 18ನೇ ವಾಕ್ಯವನ್ನು ಮತ್ತು ನಾಲ್ಕನೇ ಅಧ್ಯಾಯನ್ನು ಇವತ್ತೇ ಮುಗಿಸಲು ನಾನು ಪ್ರಯತ್ನ ಪಡ್ತೇನೆ ದೇವರು ಸಹಾಯ ಮಾಡಲಿ The time of Malachi was not a good time for him to praise God because of the testimony of the believers. ಮಲಕನ ಸಮಯ ಅದು ಒಳ್ಳೆ ಸಮಯ ಆಗ್ತಿದ್ದಿಲ್ಲ ಯಾಕಂದ್ರೆ ಅಲ್ಲಿರುವಂತ ಪರಿಸ್ಥಿತಿ ಮತ್ತು ಅಲ್ಲಿರುವ ಜನರ ಕುರಿತು ನೋಡುವಾಗ ಅದು ಒಳ್ಳೆ ಸಮಯವಾಗಿದ್ದಿಲ್ಲ God brought them back to their own country, their own city, and they made the temple, they built the temple. The walls were also built, and everything is secured. But the people are not trusting the Lord and giving glory to the Lord. ದೇವರು ಅವರನ್ನು ತಮ್ಮ ಸ್ವಂತ ದೇಶಕ್ಕೆ ದೇವರ ಆಲಯವನ್ನು ಕಟ್ಟಲು ಮತ್ತು ಅದರ ಸುತ್ತಲಿನ ಗೋಡೆ ಕಟ್ಟಲು ಸಹಾಯ ಮಾಡಿದ್ರು ಆದರೂ ಸಹ ದೇವರಿಗೆ ನಂಬಿಗಸ್ತರಾಗಿದ್ದಿಲ್ಲ ಮತ್ತು ದೇವರಿಗೆ ಮಹಿಮೆ ಸಲ್ಲಿಸಲಿಲ್ಲ This is also in the midst of believers, this may also happen. ಅದೇ ರೀತಿ ವಿಶ್ವಾಸಿಗಳ ಮಧ್ಯ ಸಹ ಈ ರೀತಿ ಆಗಬಹುದು We are blessed by God in several ways, spiritually, financially, and physically. But there is a time that we may backslide or we may not giving glory to God. ಅದೇ ರೀತಿಯಾಗಿ ವಿಶ್ವಾಸಿಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಆರ್ಥಿಕವಾಗಿಯೂ ಶಾರೀರಿಕವಾಗಿಯೂ ಮತ್ತು ಭೌತಿಕವಾಗಿ ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸ್ತಾರೆ ಆದರೂ ಸಹ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇಲ್ಲ But we see a small group of people at the time of Malachi is giving glory and standing for the Lord. ಅದೇ ರೀತಿಯಾಗಿ ಒಂದು ಸಣ್ಣ ಗುಂಪು ಮಲಾಖಿಯ ಸಮಯದಲ್ಲಿ ಅವರು ದೇವಗೋಸ್ಕರ ನಿಂತು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ We are reading in verse 16 to 18. Brother, you can read it. 16 ರಿಂದ 18 ವಾಕ್ಯದಲ್ಲಿ ಓದುವಾಗ ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದನು ಸೇನಾಧೀಶ್ವರದ ಯಹೋವನು ಇಂತೆನ್ನುತ್ತಾನೆ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು ಆಗ ಶಿಷ್ಯರಿಗೂ ದುಷ್ಟರಿಗೂ ದೇವರು ಶಿಷ್ಯರಿಗೂ ದುಷ್ಟರಿಗೂ ದೇವರು ಸೇವಿಸುವರಿಗೂ
ಸೇವಿಸಿದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. We see that there's a remnant. There's a group of believers. ಅಲ್ಲಿ ಒಂದು ಸಣ್ಣ ಗುಂಪು ವಿಶ್ವಾಸಿಗಳ ಗುಂಪನ್ನು ನೋಡುತ್ತೇವೆ. They remain faithful to the Lord. ಅವರು ದೇವರಿಗೆ ನಂಬಿಗಸ್ತರಾಗಿದ್ದಾರೆ. They feared the Lord. ಅವರು ದೇವರಿಗೆ ಭಯಪಟ್ಟವರಾಗಿದ್ದರು. Because they worship him. ಯಾಕಂದ್ರೆ ದೇವರನ್ನು ಅವರು ಆರಾಧಿಸುತ್ತಿದ್ದರು. As the almighty God. ಸರ್ವಶಕ್ತನಾದ ದೇವರಾಗಿ. They meet not to complain but to encourage and edify each other. ಅವರು ಯಾವುದೇ ರೀತಿಯಾಗಿ ದೇವರ ವಿರುದ್ಧ ಗುಣಗುಟ್ಟದಕ್ಕಲ್ಲ, ಒಬ್ಬರನ್ನೊಬ್ರು ಪ್ರೋತ್ಸಾಹಿಸಿ ದೇವರಿಗೆ ಮಹಿಮೆ ಪಡಿಸೋದಕ್ಕೋಸ್ಕರ. They spoke about God and they were in afraid for him to hear what they were saying. ಅವರು ದೇವರಿಗೆ ಭಯಪಟ್ಟವರಾಗಿದ್ದರು, ದೇವರು ಏನು ಹೇಳುತ್ತಿದ್ದನೆಂಬುದಾಗಿ ಶ್ರದ್ಧೆಯಿಂದ ಕೇಳುತ್ತಾ ಇದ್ದರು. Their group or the assembly may not be a large assembly. ನಾವು ಆರಾಧಿಸುವಂತ ಸಭೆಯು ದೊಡ್ಡ ಸಭೆ ಆಗಿರಲ್ದೇ ಇರಬಹುದು. It is a small group of people. ಆದರೆ ಸಣ್ಣ ಗುಂಪು ಎಂಬುದಾಗಿ ನೋಡುತ್ತೇವೆ. And they are very gladly worshiping the Lord. ಅವರು ಸಂತೋಷದಿಂದ ದೇವರನ್ನು ಆರಾಧಿಸುತ್ತಿದ್ದಾರೆ. The neighbors may be laughed at them. ಅಲ್ಲಿ ನೆರೆಹೊರೆಯವರು ಅವರ ಕುರಿತು ನಗಾಡಿರಬಹುದು. But God was pleased with them. ಆದರೆ ದೇವರು ಅವರ ವಿಷಯವಾಗಿ ಸಂತೋಷಪಟ್ಟನು, ಮೆಚ್ಚುಗೆ ಪಟ್ಟನು. They were wasting their time. They were investing for eternity. ಅವರು ನಿತ್ಯತ್ವವಾಗಿ ತಮ್ಮ ಸಮಯವನ್ನು ಅವರು ಹೂಡಿಕೆ ಮಾಡುತ್ತಾ ಇದ್ದರು. In our lifetime also we see the churches like that. ಅದೇ ರೀತಿಯಾಗಿ ನಮ್ಮ ಸಮಯದಲ್ಲೂ ಅನೇಕ ಸಭೆಗಳು ಈ ರೀತಿಯಾಗಿ ನೋಡುತ್ತೇವೆ. We are a small group of people. ನಾವು ಒಂದು ಸಣ್ಣ ಜನದ ಗುಂಪಾಗಿರಬಹುದು. We are bullied by or ashamed by or threatened by the people in our neighbors. ನಮ್ಮ ಅಕ್ಕಪಕ್ಕ ಇರುವವರು ಅನೇಕರು ನಮ್ಮನ್ನು ಎದುರಿಸಬಹುದು ಮತ್ತು ನಮ್ಮ ಕುರಿತು ಪರಿಹಾಸ ಮಾಡಬಹುದು. And they also say that we are foolish people. Yes, brother. And they also say that we are foolish people. ನಾವು ಹುಚ್ಚರೆಂಬುದಾಗಿ ಹೇಳ್ತಾ ಇರಬಹುದು. You left your community, you left your family, you left your relatives, you left your friends. Now you are serving the Lord. What? This is a foolery. ನೀವು ನಿಮ್ಮ ಜನಾಂಗವನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಬಂಧು ಬಾಂಧವರನ್ನು, ನೆಂಟರಿಷ್ಟನ್ನು ಎಲ್ಲ ಬಿಟ್ಟು ಈ ದೇವರನ್ನು ಆರಾಧಿಸುತ್ತಿದ್ದೀರಿ ಎಂಬುದಾಗಿ ಹೇಳ್ಬೋದು. But we see that in verse 16, the middle, so a book of remembrance was written before him for those who fear the Lord and who meditate on his name. ಯಾರು ದೇವರ ನಾಮದಲ್ಲಿ ಭಯ ಇಟ್ಟು ಆತನನ್ನು ಆರಾಧಿಸುತ್ತಿದ್ರು, ನಮಸ್ಕರಿಸುತ್ತಿದ್ರು, ದೇವರು ಅವರ ಹೆಸರು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದನು ಎಂಬುದಾಗಿ ನೋಡುತ್ತೇವೆ. Our Lord is going to remember all these things. ನಮ್ಮ ದೇವರು ಎಲ್ಲವನ್ನು ಜ್ಞಾಪಕ ಇಟ್ಟುಕೊಳ್ಳುವನು. There is our Lord. He never forget things. He always remember the things which we are doing for the Lord. ನಾವು ದೇವರಿಗೋಸ್ಕರ ಏನ್ ಮಾಡ್ತಾರೆ ದೇವರು ಅದನ್ನು ಮರೆಯುವುದಿಲ್ಲ, ಅವೆಲ್ಲವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾನೆ. This is our great God. He is going to reward for us. ಈ ನಮ್ಮ ದೊಡ್ಡ ದೇವರು ನಮಗೋಸ್ಕರ ಬಹುಮಾನವನ್ನು ಸಿದ್ಧಪಡಿಸಿದ್ದಾನೆ. Verse 17 we see that there shall be mine, says the Lord of hosts. ಇಲ್ಲಿ ಸೇನಾಧೀಶನ ಯೆಹೋವನು ಇಂತನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ನನ್ನ ಸ್ವಕೀಯ ಜನರಾಗಿರುವಂತಹ ನನ್ನ ಜನರನ್ನು ನಾನು ಕರುಣಿಸುವೆನು ಎಂಬುದಾಗಿ. On the day I make them my jewels. ನನ್ನ ಸ್ವಕೀಯ ಜನರಾಗಿ ನಾನು ಅವರನ್ನು ಸೇವಿಸುವೆನು. If you go to Exodus chapter 19 verse 5, ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಾಕ್ಯಕ್ಕೆ ಹೋಗುವಾಗ, we read there like this, Exodus chapter 19 verse 5, 19ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಓದುತ್ತೇವೆ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನ್ನ ಸ್ವಕೀಯ ಜನರಾಗುವಿರಿ.
ಸಮಸ್ತ ಭೂಮಿಯು ನನ್ನದಷ್ಟೇ. So there shall be a special treasure to me above all people. For ಎಲ್ಲಾ ಜನಾಂಗಗಳು ವಿಶೇಷವಾದ ಜನಾಂಗವಾಗಿರುತ್ತೀರಿ. So dearly beloved, when we see all these things, when we see the problems, when we see the trials we are going through, we should listen, remember this, we are a special people. ನಾವು ಎಲ್ಲ ಸಮಸ್ಯೆಗಳ ಮಧ್ಯೆ ಆದು ಹೋಗುತ್ತಿರುವಾಗ ನಾವು ತಿಳಿದುಕೊಳ್ಳಬೇಕು ನಾವು ಆತನ ಸ್ವಕೀಯ ಜನರಾಗಿದ್ದೇವೆ ಎಂಬುದಾಗಿ. So what is the condition? Now therefore, if you will indeed obey my voice and keep my covenant, then you shall be special treasure. ದೇವರು ಏನು ಷರತ್ತು ಹಾಕ್ತಿದ್ದಾರೆ, ನೀವು ನನ್ನ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. In that time of Malachi also there was a small group, even though the priests were not doing the right thing, the people were not doing the right thing, they are having a marriage problem, there is divorce there, they're marrying from other Gentiles, still there is a remnant of people, believers who stand for the Lord. ಇಲ್ಲಿ ಮಲಾಖಿಯ ಸಮಯದಲ್ಲಿ ನೋಡ್ತೇವೆ, ಯಾಜಕರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಿಲ್ಲ, ಜನರು ಸರಿಯಾಗಿ ಮಾಡ್ತಾ ಇದ್ದಿಲ್ಲ, ಆದ್ರೂ ಸಹ ಅಲ್ಲಿ ಕೆಲ ಒಂದು ಸಣ್ಣ ಗುಂಪು ಜನರಿದ್ದು ಅವರು ದೇವರಿಗೋಸ್ಕರ ಆರಾಧಿಸ್ತಿದ್ರು, ದೇವರ ನಾಮವನ್ನು ನಿಬಂಧನೆಗಳನ್ನು ಸರಿಯಾಗಿ ನೋಡಿ ನಡೆದುಕೊಳ್ತಾ ಇದ್ರು. He said that we are his own people. ಅಲ್ಲಿ ನೋಡ್ತೇವೆ ಸ್ವಕೀಯ ಜನರು ಎಂಬುದಾಗಿ ನೋಡ್ತೇವೆ. What a great joy that we should have in our heart, but God says that we are his own people. ನಮ್ಮ ಹೃದಯದಲ್ಲಿ ಎಂತ ಸಂತೋಷ ಉಲ್ಲಾಸ ಆಗಬೇಕು, ದೇವರು ನನ್ನ ಸ್ವಕೀಯ ಜನರು ಎಂಬುದಾಗಿ ಕರೀತಿದ್ದಾರೆ. So he purchased us, he's made us his own children. ಆತನು ನಮ್ಮನ್ನು ತನ್ನ ಸ್ವಂತ ಮಕ್ಕಳಾಗಿ ಆತನು ಖರೀದಿಸಿದ್ದಾನೆ. Because of that we have also remember that we have to obey his commandments and live in his ways. ನಾವು ಆತನ ನಿಬಂಧನೆಗಳನ್ನು ನಿಯಮಗಳನ್ನು ಕೈಗೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕು. When we come to Deuteronomy chapter 7 verse 6 we read like this. ಧರ್ಮೋಪದೇಶ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಓದುವಾಗ, For you are a holy people to the Lord your God. The Lord your God chosen you to be a people for himself, a special treasure above all the people on the face of the earth. ಯಾಕಂದ್ರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನಾಂಗರಾಗಿದ್ದೀರಲ್ಲ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನು ಸ್ವಕೀಯ ಜನಾಂಗವಾಗುವುದಕ್ಕೆ ಆದುಕೊಂಡನು, ಆದ ಕಾರಣ ನಮ್ಮ ದೇವರು ಪರಿಶುದ್ಧನಾದ ದೇವರು ಎಂಬುದಾಗಿ ನೋಡುತ್ತೇವೆ. A people for himself, a special treasure above all the people on the face of the earth. ಎಲ್ಲಾ ಜನಾಂಗಗಳಿಗಿಂತ ಸ್ವಕೀಯ ಜನರು ಮತ್ತು ಆದುಕೊಂಡ ಜನಾಂಗರಾಗಿ ಕಾಣುತ್ತೇವೆ. You remember that every day in your life that you are a special people. ನಿಮ್ಮ ಪ್ರತಿದಿನದ ಜೀವಿತದಲ್ಲಿ ನೀವು ಸ್ವಕೀಯ ಜನರೆಂಬುದಾಗಿ ತಿಳಿದುಕೊಳ್ಳುತ್ತಾ ಇದ್ದೀರಾ? Are you remember that he is telling that he is a treasure? ನೀವು ಪ್ರತಿದಿನ ನೆನಪು ಮಾಡಿಕೊಳ್ಳುತ್ತಿದ್ದೀರಾ ಆತನ ಸ್ವಕೀಯ ಜನರೆಂಬುದಾಗಿ? When we go through these trials and tribulations, when you go through the shame, the opposition from your neighbors, your people, you know, you never remember that you are a special people. ನೀವು ಈಗ ಹಾದು ಹೋಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತು ನಿಮ್ಮ ಅಕ್ಕಪಕ್ಕ ಜನರಿಂದ ಹಿಂಸೆಗೆ ಹಾದು ಹೋಗುತ್ತಿರುವಾಗ ನೀವು ದೇವರ ಸ್ವಕೀಯ ಜನರೆಂಬುದಾಗಿ ಜ್ಞಾಪಕ ಮಾಡಿಕೊಳ್ಳುತ್ತಿದ್ದೀರಾ? ಬಟ್ ಯು ಶುಡ್ ರಿಮೆಂಬರ್ ದಟ್ ಬಿಕಾಸ್ ಯು ಆರ್ ಎ ಸ್ಪೆಷಲ್ ಪೀಪಲ್, ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ದಟ್ಸ್ ವೇ ದೇ ಆರ್ ಪರ್ಸಿಕ್ಯೂಟಿಂಗ್ ಯು. ನೀವು ವಿಶೇಷವಾದ ಜನಾಂಗವಾಗಿದ್ದರ ಕಾರಣ, ಸ್ವಕೀಯ ಜನವಾಗಿದ್ದರ ಕಾರಣ ನೀವು ಹಿಂಸೆಗೊಳಗಾಗ್ತಿದ್ದೀರ ಎಂಬುದಾಗಿ ತಿಳಿದುಕೊಳ್ಳಬೇಕು. ಬಿಕಾಸ್ ಆಫ್ ದಟ್ you are remembering by the Lord. ee nimitavagi neevu devarinda nyapake olagaguttiddira. That's a book of remembrance. He written everything about you and me. Nyapaka pustakadalli nanna ninna kuritu ella vishayagalalli bareyalpattide. And we see in verse 18, then you shall again discern between the righteous and the wicked. ಅದೇ ರೀತಿಯಾಗಿ ನೀತಿವಂತನು ಮತ್ತು ದುಷ್ಕರ್ಮಿಗಳನ್ನು ಎರಡನ್ನು ಬೇರ್ಪಡಿಸ್ತಾರೆ ಎಂಬುದಾಗಿ ನೋಡುತ್ತೇವೆ. ಬಿಟ್ವೀನ್ ಒನ್ ಹೂ ಸರ್ವ್ಸ್ ಗಾಡ್ ಅಂಡ್ ಒನ್ ಹೂ ಡಸ್ ನಾಟ್ ಸರ್ವ್ ಹಿಮ್.
ಯಾರು ದೇವರನ್ನು ಸೇವಿಸುತ್ತಾರೋ ಮತ್ತು ಯಾರು ದೇವರನ್ನು ಸೇವಿಸುವುದಿಲ್ಲ ವಿಷಯದಲ್ಲಿ ನೋಡುತ್ತೇವೆ God have given us a discerning mind, discerning ability about this. ದೇವರು ನಮಗೆ ವಿವೇಚಿಸುವಂತ ಒಂದು ಆತ್ಮ ಕೊಟ್ಟಿದ್ದಾನೆ ಈ ವಿಷಯವಾಗಿ. We have to have a discerning mind, discerning heart in our own mind. ವಿವೇಚಿಸುವಂತ ಮನಸ್ಸು ಮತ್ತು ಹೃದಯ ನಮ್ಮಲ್ಲಿ ಇರಬೇಕು. When we go to Ezekiel chapter 44 verse 23, Ezekiel ಬರೆದ ಗ್ರಂಥದ 44 23 ಅಲ್ಲಿ ನೋಡುವಾಗ, we read like this, and they shall teach my people the difference between the holy and the unholy, and cause them to discern between the unclean and the clean. That is Ezekiel 44 verse 23. Ezekiel 44 23 ಅಲ್ಲಿ ನೋಡುತ್ತೇವೆ, ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎಜೆಕೆಲ್ 44:23 ಮೀಸಲಾದಕ್ಕೂ ಮೀಸಲಲ್ಲದಕ್ಕೂ ಭೇದವನ್ನು ತನ್ನ ಜನರಿಗೆ ತೋರಿಸಿ ಶುದ್ಧ ವೇಚನೆಯನ್ನು ಅವರಿಗೆ ಬೋಧಿಸಲಿ. So Ezekiel is talking to the priests that they shall teach my people the difference between the holy and the unholy. ಇಲ್ಲಿ ಎಜೆಕೆ ಪ್ರವಾದ ಗ್ರಂಥದಲ್ಲಿ ನೋಡ್ತೇವೆ, ಅಲ್ಲಿ ಯಾಜಕರಿಗೆ ಹೇಳ್ತಾ ಇದ್ದಾರೆ, ನೀವು ಪರಿಶುದ್ಧರು ಮತ್ತು ಸಾಮಾನ್ಯ ಜನರ ವಿಷಯವಾಗಿ ಬೇರ್ಪಡಿಸುವ ವಿಷಯವಾಗಿ ಅಶುದ್ಧ ವಿಷಯವಾಗಿ. Lord is given that commandments to us to teach the people which is holy and unholy. ಅದೇ ರೀತಿಯಾಗಿ ದೇವರು ನಮಗೆ ಆಜ್ಞಾಪಿಸಿದರೆ ಯಾವುದು ಪರಿಶುದ್ಧವಾದದ್ದು ಮತ್ತು ಯಾವುದು ಅಶುದ್ಧವಾದದ್ದು ಎಂಬುದಾಗಿ ಬೋಧಿಸಬೇಕೆಂಬುದಾಗಿ. If you teach your people, then they will discern. They'll have the discerning mind, the capacity. Now, ಈ ರೀತಿಯಾಗಿ ಜನರಿಗೆ ಬೋಧಿಸುವಾಗ ದೇವರಲ್ಲಿ ಆ ಜನರಲ್ಲಿ ಆ ವಿವೇಚಿಸುವಂತ ಮನಸ್ಸು ಬುದ್ಧಿ ಬರುತ್ತದೆ. Then they will discern between the unclean and the clean. ಅದೇ ರೀತಿಯಾಗಿ ಅಶುದ್ಧ ಮತ್ತು ಶುದ್ಧ ವಿಷಯವಾಗಿ ಅವರಿಗೆ ಸರಿಯಾದ ವಿವೇಚನೆ ಬರುತ್ತದೆ. So the studying the word of God or teaching the word of God have more importance in our life. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದುವುದು ದೇವರ ವಾಕ್ಯವನ್ನು ಬೋಧಿಸುವುದು ತುಂಬಾ ಪ್ರಾಮುಖ್ಯವಾಗಿರುತ್ತದೆ. Then only we can understand what is clean and unclean. ಅದೇ ರೀತಿಯಾಗಿ ನಾವು ಸಹ ಯಾವುದು ಶುದ್ಧ ಅಶುದ್ಧ ಎಂಬುದಾಗಿ ತಿಳಿದುಕೊಳ್ಳಬಹುದು. Then we can understand what is holy and unholy. ಯಾವುದು ಪರಿಶುದ್ಧ ಯಾವುದು ಅಶುದ್ಧ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. Dearly beloved, in these days God is giving you more time to study the word of God. ಪ್ರಿಯ ಜನರೇ, ಈ ದಿನದಲ್ಲಿ ದೇವರು ನಮಗೆ ಹೆಚ್ಚಾಗಿ ದೇವರ ಧ್ಯಾನಿಸಲು ವಾಕ್ಯವನ್ನು ಧ್ಯಾನಿಸಲು ಸಮಯ ಕೊಡುತ್ತಾ ಇದ್ದಾರೆ. So may God help you to understand what is holy and unholy, what is clean and unclean. ದೇವರು ನಿಮಗೆ ವಿವೇಕವನ್ನು ಜ್ಞಾನವನ್ನು ಕೊಡಲಿ, ಯಾವುದು ಶುದ್ಧ ಅಶುದ್ಧ ಯಾವುದು ಪರಿಶುದ್ಧ ಯಾವುದು ಅಶುದ್ಧ ಎಂಬುದಾಗಿ ಕಲಿತುಕೊಳ್ಳಲು. Then we'll understand who serve the God and who does not serve the Lord. ಯಾರು ದೇವರನ್ನು ಸೇವಿಸುತ್ತಾರೆ ಯಾರು ದೇವರನ್ನು ಸೇವಿಸುವುದಿಲ್ಲ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. Oh, let God give us a discerning spirit to understand what is good and bad. ದೇವರು ನಮಗೆ ಸತ್ಯ ಸತ್ಯವನ್ನು ವಿವೇಚಿಸುವಂತ ಆತ್ಮವನ್ನು ಕೊಡಲಿ. Because of the situation we are living with, the people we are living among, they don't know what is good and bad. ಈ ಪರಿಸ್ಥಿತಿಯಲ್ಲಿ ನಾವು ಜೀವಿಸುತ್ತಿರುವಾಗ ಜನರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತಿಳಿತಾ ಇಲ್ಲ. That lifestyle also came to the churches also. ಅದೇ ಜೀವನ ಶೈಲಿ ಸಭೆಯಲ್ಲೂ ಸಹ ಒಳಗೆ ಬಂದಿದೆ. They don't have fear about God. ದೇವರ ಕುರಿತು ಭಯಭಕ್ತಿ ಇಲ್ಲ. That is came to the church also. They don't have reverence to the church. They don't have reverence to the people, to the leaders of the church, to the elders of the church. ಆ ವಿಷಯವು ಸಭೆ ಒಳಗೂ ಬಂದಿದೆ. ದೇವರಿಗೆ ಭಯ ವಿಷಯವಾಗಿಯೂ ಹಿರಿಯರಿಗೆ ಭಯಪಡುವ ವಿಷಯದಲ್ಲಿ ಅವರಲ್ಲಿ ಇಲ್ಲ. They are not giving importance to marriage. We hear a lot of divorce in our midst. ವೈವಾಹಿಕ ಜೀವಿತದಲ್ಲಿ ಮದುವೆ ವಿಷಯವಾಗಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇಲ್ಲ. ಅದಕ್ಕೆ ಹೆಚ್ಚಾಗಿ ವಿಚ್ಛೇದನಗಳು ನಡೀತಾ ಇದೆ. Now the people are self sufficient. They have work and in the big cities they are living. ಅವರು ತಮ್ಮ ಮದುವೆ ಕುರಿತು ಯಾವುದೇ ಚಿಂತೆ ಮಾಡ್ತಿಲ್ಲ. ಎಲ್ಲ ಇದೆ, ಅವ್ರಿಗೆ ಯಾವ ಕೊರತೆ ಇಲ್ಲ. ಆದ ಕಾರಣ they are not giving importance to the family life. ತಮ್ಮ ಕೌಟುಂಬಿಕ ಜೀವಿತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ.
They never think that it is given by God, it is instituted by God. ಅದು ದೇವರಿಂದ ಈ ಸಂಸ್ಥೆ ನೇಮಿಸಲ್ಪಟ್ಟಿದೆ ದೇವರಿಂದ ಈ ನಡೆದ ಸಂಸ್ಕಾರ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇಲ್ಲ They were joined by covenant, they never remember that. ಈ ಒಡಂಬಡಿಕೆ ಅವರು ದೇವರಿಂದ ನಡೆದಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇಲ್ಲ Because of the problems in the family, it is affecting the next generation, their children. ತಮ್ಮ ಕೌಟುಂಬಿಕ ಜೀವಿತದಲ್ಲಿ ಈ ರೀತಿಯಾಗಿ ಸಮಸ್ಯೆ ಬರುವ ಕಾರಣ ತಮ್ಮ ಮುಂದೆ ಬರುವ ಜನಗೆ ಸಂತತಿಗೆ ಅದು ತುಂಬಾ ಕಷ್ಟವಾಗ್ತಾ ಇದೆ And here we see they are not really serving the Lord. They are not, does not serve the Lord also. ಅದೇ ರೀತಿಯಾಗಿ ಅವರು ದೇವರನ್ನು ಸರಿಯಾಗಿ ಸೇವಿಸ್ತಾ ಇಲ್ಲ The people who serve the Lord also have more importance serving the Lord. ಯಾರು ದೇವರಿಗೆ ಸೇವಿಸಲು ಹೆಚ್ಚಾಗಿ ಆದ್ಯತೆ ಕೊಡ್ತಾ ಇಲ್ಲ ಅವರು ಸಹ ಈಗ ಸೇವೆಗೆ ಹೆಚ್ಚಾಗಿ ಆದ್ಯತೆ ಕೊಡಬೇಕಾಗಿದೆ How they are serving because of the love which constrains them to serve the Lord or because of their, you know, desire. ನಮ್ಮ ಆಸೆಯಿಂದ ಮತ್ತು ಹೆಚ್ಚಾಗಿ ಪ್ರೀತಿಯಿಂದ ನಾವು ದೇವರನ್ನು ಸೇವಿಸಬೇಕು They are concerned, they are not concerned about the word of God. ದೇವರ ವಾಕ್ಯಕ್ಕೆ ಹೆಚ್ಚಾಗಿ ಆದ್ಯತೆ ಕೊಡ್ತಾ ಇಲ್ಲ They are not concerned about the people who are perishing among their midst. ತಮ್ಮ ಮಧ್ಯದಲ್ಲಿ ನಾಶವಾಗಿರುವ ಜನರ ಕುರಿತು ಅವರು ಹೆಚ್ಚಾಗಿ ಚಿಂತಿಸ್ತಾ ಇಲ್ಲ God is, you know, talking to us to have that reverence, have that discernment in our heart to find good and bad. ಅದಕ್ಕೆ ದೇವರು ನಮಗೆ ಹೇಳ್ತಾ ಇದ್ದಾರೆ ನಾವು ಹೆಚ್ಚಾಗಿ ದೇವರಿಗೆ ಭಯ ಭಕ್ತಿಯಿಂದ ಇರಬೇಕು ಮತ್ತು ದೇವರಿಗೆ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಎಂಬುದಾಗಿ Then we come to verse chapter 4, we see the coming day of the Lord. ನಾಲ್ಕನೇ ಅಧ್ಯಾಯಕ್ಕೆ ಬರುವಾಗ ಕರ್ತನ ಬರುವ ದಿನ ಕುರಿತು ನಾವು ನೋಡುತ್ತಾ ಇದ್ದೇವೆ So we see the returning of Lord Jesus Christ. ಕರ್ತದ ಯೇಸು ಸ್ವಾಮಿ ಪುನಃ ಬರುವ ವಿಷಯದಲ್ಲಿ ನೋಡುತ್ತಾ ಇದ್ದೇವೆ We studied that in last chapter also, they are mentioning about the coming of the Lord. The day of the Lord. ಅದೇ ರೀತಿಯಾಗಿ ಮೂರನೇ ಅಧ್ಯಾಯದಲ್ಲೂ ಕರ್ತನ ದಿನ ಕುರಿತು ಆತನ ಬರಣ ಕುರಿತು ನೋಡಿದೆವು ಇನ್ ಎಸೆಕಿಯೇಲ್ ಚಾಪ್ಟರ್ 3 ವರ್ಸ್ 30 ವರ್ಸ್ 3 ವಿ ರೀಡ್ ಲೈಕ್ ದಿಸ್ ಎಸೆಕಿಯೇಲ್ ಪ್ರವಾದಿ ಗ್ರಂಥ 30ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ ಎಸೆಕಿಯೇಲ್ ಚಾಪ್ಟರ್ 30 ವರ್ಸ್ 3 30 3ನೇ ವಾಕ್ಯ Dinavu so the day is near even the day of the Lord is near it will be a day of clouds the time of the Gentiles Dinavu aritavaitu haudu Yehovana dinavu karmagalina dinavu samipisittu adu janangalige niyayatirisa It is a day of bright for the believers ಇದು ವಿಶ್ವಾಸಿಗಳಿಗೆ ಬೆಳಕಿನ ದಿನವಾಗಿರುತ್ತದೆ ಬಟ್ ದಿ ಜೆಂಟೈಲ್ಸ್ ಮೀನ್ಸ್ ದಿ ಅನ್ಬಿಲೀವರ್ಸ್ ಇಟ್ ಇಸ್ ಎ ಡೇ ಆಫ್ ಕ್ಲೌಡ್ಸ್ ಅನ್ಯ ಜನರಿಗೆ ಅವಿಶ್ವಾಸಿಗಳಿಗೆ ಇದು ಕಾರ್ಮಗ್ಗಲಿನ ದಿನವಾಗಿರುತ್ತದೆ ಇಟ್ ವಿಲ್ ಬಿ ಎ ಡೇ ಆಫ್ ಕ್ಲೌಡ್ಸ್ ಅಂಡ್ ದಟ್ ಈವನ್ ದ ಡೇ ಆಫ್ ದ ಲಾರ್ಡ್ ಇಸ್ ನಿಯರ್ ಇಟ್ ವಿಲ್ ಬಿ ಡೇ ಆಫ್ ಕ್ಲೌಡ್ಸ್ ದ ಟೈಮ್ ಆಫ್ ದ ಜೆಂಟೈಲ್ಸ್ ದಿನವು ಹತ್ತಿರವಾಯಿತು ಹೌದು ಯಹೋವನ ದಿನವು ಅದು ಕಾರ್ಮಗ್ಗಲಿನ ದಿನ ಸಮೀಪಿಸಿತು Dearly beloved, the day is going to come. Our Lord Jesus Christ has come to rule this world. ಕರ್ತನಾದ ಯೇಸು ಸ್ವಾಮಿ ಬೇಗನೆ ಬರಲಿದ್ದಾನೆ ಈ ಎಲ್ಲ ಜನಾಂಗವನ್ನು ಆತನು ಆಳಲಿದ್ದಾನೆ. We should praise God that we are all with him at that time. We are coming with him to this world to rule. ನಾವು ದೇವರಿಗೆ ಸ್ತುತಿಸಬೇಕು ಕೃತಜ್ಞತೆ ಸಲ್ಲಿಸಬೇಕು ಯಾಕಂದ್ರೆ ನಾವು ಆತನ ಸಂಗಡ ಆತನ ಜೊತೆಯಲ್ಲಿ ಬರುತ್ತೇವೆ. We are not going to face that time but the unbelievers in this world will face that aa samayavannu naavu edurisudilla anya janaru lokadalli iruva janaru adannu edurisalidare we go to joel chapter 2 verse 11 joel pradagrantha 2ne adhyaya 11ne vakyakke hoguvaga verse 2 chapter 2 verse 11 we read like this joel joel pradagrantha 2 11 ralli ottave The Lord gives voice before his army, for his camp is very great, for strong is the one who executes his word. The day of the Lord is great and very terrible, who can endure it? ಯೆಹೋವನು ತನ್ನ ಸೈನ್ಯದ ಮುಂದೆ
ದಣಿಗೈಯುತ್ತಾನೆ ಆತನ ದಂಡು ಬಹು ದೊಡ್ಡದು ತನ್ನ ಮಾತನ್ನು ನೆರವೇರಿಸಿಕೊಳ್ಳುವನು ಬಲಿಷ್ಠನಾಗಿದ್ದಾನೆ The day of the Lord is great and very terrible. Who can endure it? ಕರ್ತನ ದಿನವು ಅದು ಬಹಳ ದೊಡ್ಡದು ಮಹತ್ವವಾಗಿರುತ್ತದೆ ಮತ್ತು ಭಯಂಕರವಾಗಿರುತ್ತದೆ So the Israel is looking for a king to rule them. ಇಸ್ರಾಯೇಲ್ ಒಬ್ಬ ಅರಸನನ್ನು ತಮ್ಮನ್ನು ಆಳುವುದಕ್ಕಾಗಿ ನೋಡುತ್ತಾ ಇದ್ದಾರೆ Before he going to rule this country with righteousness and justice, he will do the judgment over the people. ಆತನು ನೀತಿಯಿಂದ ಈ ಲೋಕವನ್ನು ಆಳುವುದಕ್ಕಿಂತ ಮುಂಚಿತವಾಗಿಯೂ ಅವನು ನ್ಯಾಯ ವಿಚಾರಣೆ ಮಾಡಲಿದ್ದಾನೆ They never think that they are going to be judged by the Lord. ನಂತರ ಅವರು ದೇವರಿಂದ ನ್ಯಾಯ ವಿಚಾರಿಸಲ್ಪಡುತ್ತಾರೆ They think that they are going to the king will come and rule them in righteousness. ಅವರು ತಿಳ್ಕೊಳ್ತಾರೆ ನೀತಿಯಿಂದ ಅರಸನು ಬಂದು ಆಳುತ್ತಾನೆ ಎಂಬುದಾಗಿ God is going to deal with the unbelievers, who deal with the people who never obey the Lord's commandments. ದೇವರ ಆಜ್ಞೆಗಳನ್ನು ಯಾರು ಸ್ವೀಕರಿಸಿದಿಲ್ಲ ಅನ್ಯ ಜನರು ಅವರನ್ನು ದೇವರು ಆಳುವುದಕ್ಕಾಗಿ ಬರುತ್ತಾನೆ Our God is a God who is going to show the mercy to the people at any time, any age they are living. ಯಾವ ಕಾಲಾನುಕ್ರಮವಾಗಿ ಜೀವಿಸ್ತಾ ಇದ್ರು ಅವರಿಗೆ ದೇವರು ಕರುಣೆ ಉಳ್ಳ ದೇವರಾಗಿ ಕರುಣೆಯನ್ನು ತೋರಿಸುವನಾಗಿರ್ತಾನೆ God is giving the time of tribulation also the people to repent and come to believe the Lord Jesus Christ. ಹಿಂಸೆ ಕಾಲದಲ್ಲೂ ಸಹ ದೇವರು ಕರುಣೆಯನ್ನು ತೋರಿಸಿ ಕರ್ತದ ಯೇಸು ಸ್ವಾಮಿ ಕಡೆಗೆ ತಿರುಗಿಕೊಳ್ಳುವ ಅವಕಾಶ ಕೊಡುತ್ತಾನೆ From Genesis to Revelation, we see the grace of God, the thread of love is coming from one chapter to other chapter. ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ನೋಡುವಾಗ ದೇವರ ಪ್ರೀತಿ ಪ್ರತಿಯೊಂದು ಭಾಗದಲ್ಲೂ ಬರುತ್ತದೆ ಎಂಬುದಾಗಿ ನೋಡ್ತೇವೆ God is giving them opportunity to believe in the Lord, opportunity to repent and come back to the Lord. ಪ್ರತಿ ಸಮಯದಲ್ಲೂ ದೇವರು ಅವರಿಗೆ ಅವಕಾಶ ಕೊಡ್ತಾ ಇದ್ದಾನೆ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳಲಿ ಎಂಬುದಾಗಿ Even at the time of tribulation, God is giving that the people to repent. ಹಿಂಸೆ ಕಾಲದಲ್ಲೂ ಸಹ ದೇವರು ಅವರಿಗೆ ಪಶ್ಚಾತ್ತಾಪ ಪಡುವುದಕ್ಕಾಗಿ ಅವಕಾಶ ಕೊಡುತ್ತಾನೆ We read in Obadiah chapter 1 verse 15. Obadiah 1:15 ಅಲ್ಲಿ ನೋಡ್ತೇವೆ. 15 we read like this. ಈ ರೀತಿಯಾಗಿ ನಾವು ಓದ್ತೇವೆ. For the day of the Lord upon the nation is near, and you have done, it shall be done to you. Your reprisal shall return upon your own head. ಯೆಹೋವನ ದಿನವು ಸಮಸ್ತ ಜನಗಳಿಗೆ ಸಮೀಪಿಸಿದೆ ನೀನು ಮಾಡಿದ್ದೇ ನಿನಗಾಗುವುದು ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು So this is going to come to your own head what you have done. ನೀ ಏನು ಕೃತ್ಯಗಳು ಮಾಡುತ್ತೀ ಅದು ನಿನ್ನ ತಲೆಗೆ ಬರುವುದು The God is going to punish them, going to judge them severely. ದೇವರು ಅವರನ್ನು ನ್ಯಾಯ ವಿಚಾರಿಸಲಿದ್ದಾನೆ ದೇವರು ಅವರಿಗೆ ಸರಿಯಾದ ಶಿಕ್ಷೆ ಕೊಡಲಿದ್ದಾನೆ Shall we read verse 1? ಒಂದನೇ ವಾಕ್ಯದಲ್ಲಿ ಓದುವಾಗ Brother, can you read? Which Obadiah 1 or Malachi 4? Malachi chapter 4, verse 1. ಈಗೋ ಆ ದಿನ ಬರುತ್ತಿದೆ ಒಲೆಯಂತೆ ಉರಿಯುತ್ತಿದೆ ಸಕಲ ಅಹಂಕಾರಿಗಳಿಗೂ ದುಷ್ಕರ್ಮಿಗಳಿಗೂ ಒಟ್ಟಿನಂತಿರುವವರು ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು ಬುಡರಂಬೆಗಳಾದನ್ನು ಉಳಿಸನು ಓಕೆ ಸೊ ಯು ಸೀ ದ ಫಿಯರ್ಫುಲ್ನೆಸ್ ಆಫ್ ದಟ್ ಡೇ ಆ ಭಯಂಕರವಾದ ದಿನವ ಕುರಿತು ನಾವು ನೋಡೋಣ burning like behold the day is coming burning like an oven aa dina baruttide oleyante uriyuttide and all the proud yes all who do wickedly will be stumbled ella dushkarmigalu ottinante iruvaru and the day is coming shall burn them up says the lord of hosts senadishware yehovanu intennuttane aa dinagalalli avaru agni pralayavaguvaru That's the way God is going to punish them. ಈ ರೀತಿಯಾಗಿ ದೇವರು ಅವರನ್ನು ಶಿಕ್ಷಿಸಲಿದ್ದಾನೆ. The evil doers, God really going to punish them. ದುಷ್ಕರ್ಮಿಗಳಿಗೆ ದೇವರು ಈ ರೀತಿಯಾಗಿ ದುಷ್ಕರ್ಮಿಗಳಿಗೆ ಈ ರೀತಿಯಾಗಿ ಆತನು ಶಿಕ್ಷಿಸಲಿದ್ದಾನೆ. And we see that in verse 2,
But to you who fear my name, the Son of Righteousness shall arise. ಎರಡನೇ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟುವ ನಿಮಗೂ ದೇವರು ಧರ್ಮವೆಂಬ ಸೂರ್ಯನನ್ನು ಸ್ವಸ್ಥತೆ ಉಂಟು ಮಾಡುವ ಕಿರಣವುಳನ್ನಾಗಿ ಮೂಡುವನು. So for the believers, for the remnant who believed in the Lord and obeyed the commandments of Lord, the son of they're going to be son of righteousness shall arise. ಯಾವ ಸಣ್ಣ ಗುಂಪು ವಿಶ್ವಾಸಿಗಳು ದೇವರಲ್ಲಿ ಭಯಭಕ್ತಿ ಇಟ್ಟಿರುತ್ತಾರೋ ಅವರಿಗೆ ದೇವರು ಧರ್ಮ ಎಂಬ ಸೂರ್ಯ ಎಂಬ ಸ್ವಸ್ಥತೆಯನ್ನು ಉಂಟುಮಾಡುವ ಕಿರಣಗಳಾಗಿ ಮೂಡುವನು. So there God giving a special revelation to this people that who believes in him, they have a righteousness, the son of righteousness is going to dawn, a new day is coming. ಅಲ್ಲಿ ದೇವರು ಆ ನೀತಿವಂತರ ಗುಂಪಿಗೆ ಈ ರೀತಿಯಾಗಿ ಆತನು ಒಂದು ವಿಶೇಷವಾದ ಪ್ರಕಟಣೆಯನ್ನು ಕೊಡುತ್ತಾನೆ. ದೇವರು ಧರ್ಮ ಎಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳಾಗಿ ಆ ನೀತಿವಂತನು ಮೂಡಿವನು. And we see in Luke chapter 1, verse 78 and 79, we read like this. Luke chapter 1, verse 78 and 79. Luke ಅನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ 77 ಮತ್ತು 78ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ, ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರ ಎಂಬ ರಕ್ಷಣೆ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿಂದ ಅರುಣೋದಯವು ಉಂಟಾಗಿ. So the through the tender mercy of our God with which they spring from on high was visited us to give light to those who sit in darkness and the shadow of death to guide our feet into the way of peace. ಆತನ ಅತ್ಯಂತ ಕರುಣೆಯಿಂದಲೇ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿ ವಾಸಿಸುವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. So God is giving them a great hope because they serve the Lord, because they live for the Lord. ದೇವರಿಗೋಸ್ಕರ ಜೀವಿಸುವಾಗ, ದೇವರಿಗೋಸ್ಕರ ಸೇವಿಸುವಾಗ ದೇವರು ಅವರಿಗೆ ಒಂದು ಉತ್ತಮವಾದ ನಂಬಿಕೆ ಮತ್ತು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. When we come to 2 Peter chapter 3 verse 14 and 15. 2 Petra 3ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯಕ್ಕೆ ಬರುವಾಗ, Second Peter chapter 3 verse 14 and 15. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿದ್ದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಅದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. So we therefore beloved, looking forward to these things, be diligent to be found by him in peace, without spot and blameless. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಪ್ರಿಯರೇ ನೀವು ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸುವುದಕ್ಕೆ ಪ್ರಯಾಸ ಪಡಿರಿ. That is what Apostle Peter is telling us at the end times. ಈ ಅಂತ್ಯಕಾಲದಲ್ಲಿ ಅಪೊಸ್ತಲದ ಪೇತ್ರನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. So without spot and blameless, that's a lifestyle Apostle Peter is recommending to us. ಯಾವ ರೀತಿ ಜೀವನ ಶೈಲಿ ಅಂದ್ರೆ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿರಬೇಕೆಂಬುದಾಗಿ. And consider that long suffering for the Lord is salvation, as also the beloved brother Paul, according to his wisdom given to him. Apostle Paul also telling about that, the long suffering of the believers. ಯಾವ ರೀತಿ ಅಂದ್ರೆ ಕರ್ತನ ದೀರ್ಘ ಶಾಂತಿಯು ನಮಗೆ ರಕ್ಷಣಾರ್ಥವಾಗಿಯೂ ಎಂದು ಎಣಿಸಿಕೊಳ್ಬೇಕು. ಯಾವ ರೀತಿಯಾಗಿ ಸಹೋದರ ಪೌಲನು ಸಹ ತನಗೆ ಅನುಗ್ರಹಿಸಿದ ಜ್ಞಾನದ ಪ್ರಕಾರ ನಿಮಗೆ ಬರೆದನೆಂಬುದಾಗಿ. But when we come to verse 18, we read that, but grow in the grace and the knowledge of our Lord and Savior Jesus Christ, to him be glory both and forever and now and forever. 18ನೇ ವಾಕ್ಯದಲ್ಲಿ ನೋಡ್ತೀವಿ, ನೀವು ಕೃಪೆಯಲ್ಲೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲೂ ಅಭಿವೃದ್ಧಿ ಹೊಂದುತ್ತಾ ಇರಿ.
ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ ಎಂಬುದಾಗಿ ಆಮೆನ್ At the end times, people are not going to grow in the Lord. ಅಂತ್ಯಕಾಲದಲ್ಲಿ ಜನರು ದೇವರಲ್ಲಿ ಅಭಿವೃದ್ಧಿ ಆಗುತ್ತಾ ಇಲ್ಲ So Apostle Peter is encouraging them to grow in the grace and knowledge of our Lord and Savior Jesus Christ. ಅಪೊಸ್ತಲದ ಪೌಲನು ಕೃಪೆಯಲ್ಲೂ ನೀವು ರಕ್ಷಣೆಯಲ್ಲೂ ದೇವರ ಜ್ಞಾನದಲ್ಲೂ ಅಭಿವೃದ್ಧಿ ಹೊಂದುತ್ತಾ ಇರಿ ಎಂಬುದಾಗಿ ಹೇಳ್ತಾ ಇದ್ದಾನೆ He is Lord, He is Savior, He is Jesus and He is Christ. ಆತನು ರಕ್ಷಕನು ಆತನು ಕ್ರೈಸ್ತನು ಆಗಿದ್ದ ಕ್ರಿಸ್ತನು ಆಗಿದ್ದಾನೆ So we have to be live and grow in the grace of the Lord in the end time. ಅಂತ್ಯಕಾಲದಲ್ಲಿ ದೇವರ ಕೃಪೆಯಲ್ಲಿ ನಾವು ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕು. So the people of Malachi was not like that. ಆದರೆ ಮಲಾಕಿನ ಸಮಯದಲ್ಲಿ ಜನರು ಆ ರೀತಿ ಇದ್ದಿಲ್ಲ. They were against living against the word of God. ಅವರು ದೇವರ ವಾಕ್ಯದ ವಿರುದ್ಧವಾಗಿದ್ದರು. And we see that our Lord came to preach, John to make the way for him. ಅದಕ್ಕೆ ದೇವರು ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಗೆ ದಾರಿ ಸಿದ್ಧ ಮಾಡುವುದಕ್ಕಾಗಿ ಕಳಿಸಿಕೊಟ್ಟನು. Beloved, we have to be very diligent in the end time. ಪ್ರಿಯರೇ, ನಾವು ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಕೊನೆಯ ದಿನಗಳಲ್ಲಿ ಇರಬೇಕು. We have to love him more and live for him more in the days. ನಾವು ಆತನ ಹೆಚ್ಚಾಗಿ ಪ್ರೀತಿಸಬೇಕು, ಆತನಿಗೋಸ್ಕರ ಹೆಚ್ಚಾದ ದಿನಗಳಲ್ಲಿ ಆತನಿಗೋಸ್ಕರ ಜೀವಿಸಬೇಕು. So may God enable us to live in the ways of the Lord. ದೇವರು ಈ ರೀತಿಯಾಗಿ ನಾವು ಬೆಳೆಯುವಂತೆ ನಮಗೆ ಸಹಕರಿಸಲಿ. With healing, we read in chapter 4, verse 2, the middle. With healing in the ways, and you shall go out and grow fat like shall fed the cows. ಯಾವ ರೀತಿಯಾಗಿ ಅಂದರೆ ನೋಡುವ ಎರಡನೇ ವಾಕ್ಯದ ಮಧ್ಯಭಾಗದಲ್ಲಿ ನೋಡುವಾಗ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳಾಗಿ ಮೂಡುವನು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. There is a blessing is going to come to this world. ಒಂದು ಆಶೀರ್ವಾದ ಈ ಲೋಕಕ್ಕೆ ಬರಲಿದೆ. All the nature is groaning for the coming of the Lord. ಕರ್ತದ ಯಶಸ್ವಾಮಿಯ ಬರಣಕ್ಕಾಗಿ ಈ ಲೋಕವು ಅದು ಗೋಳಾಡುತ್ತಿದೆ. The world is the earth is going to give his fruits. ಈ ಸಮಯದಲ್ಲಿ ಅದು ಫಲ ಕೊಡಲಿದೆ. So we are living in a time at the end time and one day our Lord is going to come and we are going to be with him in the millennia and at that time the whole universe the whole earth will be in peace and the fruit of the fruit is going to come out from every animals or all the trees or anything it's in full swing ಅಂತ್ಯಕಾಲದೆ ಕರ್ತನಾದ ಯೇಸು ಸ್ವಾಮಿ ಬರುವಾಗ ನಾವು ಆತನ ಸಂಗಡ ಇರುತ್ತೇವೆ ಮತ್ತು ಸಾವಿರ ವರ್ಷ ಆಳ್ವಿಕೆಯಲ್ಲಿ ಇರ್ತೇವೆ. ಆ ಸಮಯದಲ್ಲಿ ಪ್ರತಿಯೊಂದು ಗಿಡ ಮರಗಳು ಅದು ಫಲವನ್ನು ಕೊಡಲಿದೆ. So here we see that God is giving them in verse 4 room of the law of Moses my servant which I commanded him in Horeb for all Israel with the statutes and judgments. ಇಲ್ಲಿ ನಾಲ್ಕನೇ ವಾಕ್ಯದಲ್ಲಿ ನೋಡ್ತೇವೆ ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು ಅಂದರೆ ನಾನು ಓರೆ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲಿಗೋಸ್ಕರ ಮೋಶೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. The law of Moses was still the law of God. ಮೋಶೆಯ ಧರ್ಮಶಾಸ್ತ್ರವು ದೇವರ ಧರ್ಮಶಾಸ್ತ್ರವಾಗಿತ್ತು. That's for the life of Jews. ಅದು ಯಹೂದ್ಯರ ಜೀವನತವಾಗಿತ್ತು. If they obeyed, God will bless them. ದೇವರಿಗೆ ವಿಧೇಯರಾದರೆ ದೇವರು ಅವರನ್ನು ಆಶೀರ್ವದಿಸುತ್ತಾರೆ. If disobeyed, God will punish them. ದೇವರಿಗೆ ಅವಿಧೇಯರಾದರೆ ದೇವರು ಅವರನ್ನು ಶಿಕ್ಷಿಸುತ್ತಾನೆ. We are not under the law, but we are still to practice righteousness. ನಾವು ಧರ್ಮಶಾಸ್ತ್ರದ ಕೆಳಗಿಲ್ಲ, ಆದರೆ ನಾವು ನೀತಿಯನ್ನು ಪಾಲಿಸಬೇಕು. We have to live according to the word of God. ದೇವರ ವಾಕ್ಯದ ಅನುಸಾರವಾಗಿ ನಡೆಯಬೇಕು. We go to Romans chapter 8 verse 1 read like this. ರೋಮಾ 8ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಹೋಗುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. So there is therefore
Now, no condemnation to those who are in Christ Jesus. ಆದ್ದರಿಂದ ಕ್ರಿಸ್ತೇಶನಲ್ಲಿ ಇರುವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. We always finish with that word. ಈ ವಾಕ್ಯದಿಂದ ಯಾವಾಗಲೂ ನಾವು ಮುಗಿಸುವರಾಗಿರ್ತೇವೆ. We are not going to read the second part of that verse. ಆದ ಕಾರಣ ಎರಡನೇ ಭಾಗದಲ್ಲಿ ಓದುವುದಿಲ್ಲ. He always said there is therefore now no condemnation to those who are in Christ Jesus. ನಾವು ಈಗ ಓದ್ತೇವೆ ಕ್ರಿಸ್ತೇಶನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಎಂಬುದಾಗಿ. We are happy with that verse. That part of the verse. ನಿಮಿತ್ತವಾಗಿ ಸಂತೋಷವಾಗಿದ್ದೇವೆ. But we read there who do not walk according to the flesh but according to the spirit. ಅಲ್ಲಿ ಎರಡನೇ ಭಾಗದಲ್ಲಿ ಓದ್ತೇವೆ ಯಾಕಂದ್ರೆ ಜೀವನ ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಂದ ಕಾರಣವಾದ ನಿಯಮದಿಂದ ಕ್ರಿಸ್ತೇಸುವಿನಲ್ಲಿ ಮೂಲಕ ಬಿಡಿಸಿತ್ತು. ನಾವು ಶರೀರ ಅಭಿಲಾಷೆಗೆ ಒಳಗಾಗಿ ನಡೆಯುತ್ತೇವೆ ಆದ್ರೆ ಆತ್ಮನ ಅಭಿಲಾಷೆಗೆ ನಡೆಯುವುದಿಲ್ಲ. ಸೊ ದ ಲಾ ಆಫ್ ದಿ ರೈಚಸ್ ಆಫ್ ದ ಲಾ ಈಸ್ ಗಿವಿಂಗ್ ಇನ್ ಅವರ್ ಹಾರ್ಟ್ ಬೈ ದ ಹೋಲಿ ಸ್ಪಿರಿಟ್ ಇಂಡ್ವೆಲಿಂಗ್ ಇನ್ ಅಸ್. ನಮ್ಮಲ್ಲಿರುವ ಪವಿತ್ರಾತ್ಮನ ಮೂಲಕ ನಮಗೆ ನೀತಿಯು ದೊರಕುವಂತದ್ದಾಗಿರುತ್ತದೆ. ಸೊ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಇಂಡ್ವೆಲಿಂಗ್ ಇನ್ ಅಸ್ ಸೊ ವಿ ಕ್ಯಾನ್ ಡಿಸರ್ನ್ ದ ಗುಡ್ ಅಂಡ್ ದ ಬ್ಯಾಡ್. ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿರುವ ಕಾರಣ ನಾವು ಒಳ್ಳೆಯದು ಕೆಟ್ಟದ್ದು ಯಾವ್ದೆಂದು ವಿವೇಚಿಸಬಹುದು. ಸೊ ನಾವು ವಿ ಆರ್ ನಾಟ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಬಟ್ ವಿ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಇನ್ ಲಿವಿಂಗ್ ಇನ್ ಅಸ್. ನಮ್ಮಲ್ಲಿ ವಾಸಿಸುವಂತ ಪವಿತ್ರಾತ್ಮನಿಗೆ ಅಭಿಲಾಷೆ ಪ್ರಕಾರ ನಾವು ನಡೀತಾ ಇದೆ ಹೊರತಾಗಿ ನಾವು ಆತ್ಮನ ಅಭಿಲಾಷೆಗೆ ನಡೆಯುತ್ತಾ ಇಲ್ಲ. ಸೊ ಡಿಲಿ ಬೆಲೆಡ್ ವಾಟ್ ಎ ಗ್ರೇಟ್ ಜಾಯ್ ವಿ ಶುಡ್ ಹ್ಯಾವ್ ಇನ್ ಅವರ್ ಹಾರ್ಟ್ ದಟ್ ವಿ ಹ್ಯಾವ್ ಎ ಸ್ಪಿರಿಟ್ ಇಂಡ್ವೆಲಿಂಗ್ ಇನ್ ಅಸ್. ನಾವು ಎಷ್ಟು ಸಂತೋಷ ಪಡಬೇಕು ನಮ್ಮಲ್ಲಿ ಆ ಪವಿತ್ರಾತ್ಮನು ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ. ಸೊ ವಿ ರೀಡ್ ಇನ್ ಗೆಲೇಷನ್ಸ್ ಚಾಪ್ಟರ್ ಫೈವ್ ವರ್ಸ್ ಒನ್ ಟು ಫೋರ್. ಗಲಾತ್ಯ ಪತ್ರಿಕೆ ಐದನೇ ಅಧ್ಯಾಯ ಒಂದರಿಂದ ನಾಲ್ಕುವರೆಗೂ ಓದುವಾಗ I'm not reading the full, we'll read for verse 5. For we through the Spirit eagerly wait for the hope of righteousness by faith. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. Verse 1 also, stand fast therefore in the liberty by which Christ has made us free, and do not be entangled again with the yoke of bondage. ಮೊದಲೇ ವಾಕ್ಯ ಓದೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗೆಯಿಂದ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. Apostle Paul is encouraging them to study that two yokes. One is a yoke of bondage, the other is a yoke of freedom. ಪೌಲನು ನಮ್ಗೆ ವಿಶೇಷವಾಗಿ ಹೇಳ್ತಾನೆ ಎರಡು ನೊಗೆಗಳ ಕುರಿತು, ಒಂದು ದಾಸತ್ವದ ನೊಗೆ ಮತ್ತು ಇನ್ನೊಂದು ಸ್ವತಂತ್ರದ ನೊಗೆ ಕುರಿತು. So we are called for the bondage of freedom, the yoke of freedom. ನಮಗೆ ಸ್ವತಂತ್ರದ ನೊಗೆಗೆ ಕರೆಯಲ್ಪಟ್ಟಿದ್ದೇವೆ. But how we are free from the law? Because the Holy Spirit indwelling us, guiding and leading us to trust in the Lord and do righteousness. ನಾವು ದಾಸತ್ವದ ನೊಗೆಯಿಂದ ಯಾವ ರೀತಿಯಾಗಿ ಸ್ವತಂತ್ರ ಬಂದಿದ್ದೇವೆ ಅಂತ ಹೇಳುವುದಾದ್ರೆ ನಮ್ಮಲ್ಲಿ ವಾಸಿಸುವ ಪವಿತ್ರ ಆತ್ಮನ ಮೂಲಕ. So the Holy Spirit indwelling in us is enabling us to live in a righteous way. ನಮ್ಮಲ್ಲಿ ವಾಸಿಸುವಂತ ಪವಿತ್ರ ಆತ್ಮನು ನಮ್ಮನ್ನು ಪ್ರೋತ್ಸಾಹಪಡಿಸ್ತಾನೆ ನಾವು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ. And we coming to the verse 5 of that chapter. Chapter verse 5. Behold, I will send you Elijah the prophet before the coming of great and dreadful day of the Lord. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನು ಆಗಮನ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. So there are a lot of thinking about the coming of Elijah. ಎಲಿಯನು ಬರುವ ಕುರಿತು ಹೆಚ್ಚಾಗಿ ನಾವು ನೋಡುತ್ತಾ ಇದ್ದೇವೆ.
We know that John Baptist is plainly told them that I am not Elijah. ಸ್ನಾನಿಕನಾದ ಯೆಹೋವನು ಅಲ್ಲಿ ಬಂದು ಕೇಳಿದಾಗ ನಾನು ಎಲೀಯ ಎಂಬುದಾಗಿ ಹೇಳಲಿಲ್ಲ. We see that in John chapter 1:21 and verse 25 we read that. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 21 ಮತ್ತು 25ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. He did come with the spirit and power of Elijah. ಆತನು ಎಲಿಯನ ಆತ್ಮದೊಟ್ಟಿಗೆ ಮತ್ತು ಶಕ್ತಿಯೊಟ್ಟಿಗೆ ಬಂದನು. He came with that power of Elijah. ಆತನು ಎಲಿಯನ ಆ ಶಕ್ತಿಯೊಟ್ಟಿಗೆ ಬಂದನು. He was also like Elijah in the wilderness praying for the Lord. ಆತನು ಎಲಿಯನ ರೀತಿಯಲ್ಲಿ ಅಡವಿಯಲ್ಲಿ ಆತನು ಹೋಗುತ್ತಾ ಇದ್ದನು. Like Elijah, John also had the courage to stand before the king. ಎಲಿಯನ ರೀತಿಯಲ್ಲೂ ಸ್ನಾನಿಕನಾದ ಯೆಹೋವನು ಅರಸನ ಮುಂದೆ ನಿಲ್ಲಕ್ಕೆ ಆತನಿಗೆ ಧೈರ್ಯ ಇತ್ತು. Lord empowered him to make the way for the Lord. ದೇವರ ಮಾರ್ಗಕ್ಕೆ ಸಿದ್ಧಪಡಿಸಲು ದೇವರು ಆತನಿಗೆ ಬಲ ಶಕ್ತಿ ಕೊಟ್ಟಿದ್ದನು. Because of his preaching, lot of people repent and baptized in the waters. ಆತನು ಬೋಧಿಸುವ ನಿಮಿತ್ತವಾಗಿ ಅನೇಕರು ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ತೆಗೆದುಕೊಂಡ್ರು. Lot of fathers turn to their children and lot of children turn to their fathers because of the preaching of John the Baptist. ಸ್ನಾನಿಕನಾದ ಯೆಹೋವನ ಸಂದೇಶದ ಮೂಲಕವಾಗಿ ಅನೇಕರ ತಂದೆಯ ಮನಸ್ಸು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸು ತಂದೆ ಕಡೆಗೆ ತಂದನು. Because of the repentance, lot of families enjoyed the love. ಅನೇಕರು ಪಶ್ಚಾತ್ತಾಪದ ನಿಮಿತ್ತವಾಗಿ ಪ್ರೀತಿಯನ್ನು ಅನುಭವಿಸಿದರು. Lot of people turned away from their wrongdoings and came back to the Lord. ಅನೇಕ ಜನರು ತಪ್ಪಾದ ಮಾರ್ಗದಿಂದ ತಿರುಗಿ ದೇವರ ಕಡೆಗೆ ತಿರುಗಿಕೊಂಡರು. So that's the time where lot of repentance happened in the midst of Israel. ಇಸ್ರಾಯೇಲರ ಮಧ್ಯದಲ್ಲಿ ಅನೇಕರು ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿದರು. So this is the time where the need of John to speak, the Elijah to speak. ಈ ಸಮಯದಲ್ಲಿ ನಾವು ಯೋಹಾನ್ ಮತ್ತು ಎಲಿಯನ್ನು ಮಾತಾಡುವುದನ್ನು ನೋಡುತ್ತೇವೆ. The time of the Lord, when the Lord comes, the people are different from the, their attitudes are different. ಕರ್ತದ ಯೇಸುಸ್ವಾಮಿ ಬರುವಾಗ ಅವರ ಯೋಚನೆಗಳು ಬೇರೆ ಆಗಿರುತ್ತದೆ. We see in before I read that also, now we see in 2 Timothy chapter 3 verse 1 to 5. Can brother ಎರಡು ತಿಮೋತಿ 3ನೇ ಅಧ್ಯಾಯ 1-5 ನಾವು ನೋಡುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸವುಳ್ಳವರು, ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗೆ ಅವಿದ್ಯರು, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆಂದು ಆಗಿರುವರು, ಇಂಥವರ ಸಹವಾಸ ಮಾಡದಿರು. This is the type of people who lives at the end times. ಕಡೆಯ ದಿವಸದಲ್ಲಿ ಈ ರೀತಿಯಾದ ಜನರು ಜೀವಿಸ್ತಾರೆ ಎಂಬುದಾಗಿ ನೋಡುತ್ತೇವೆ. So we know that when we read this portion, we know that we are also living at the end time. ಈ ವಿಷಯಗಳನ್ನು ನಾವು ನೋಡುವಾಗ ನಾವು ಸಹ ಕಡೆಯ ದಿವಸಗಳಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುತ್ತೇವೆ. This is how the people are living with. ಈ ರೀತಿಯಾಗಿ ಜನರು ಜೀವಿಸ್ತಾ ಇದ್ದಾರೆ. The people lovers of themselves. ಎಲ್ಲರೂ ತಮ್ಮನ್ನೇ ತಾವು ಇಷ್ಟಪಡುವರಾಗಿರುತ್ತಾರೆ. Lovers of money. ಹಣದಾಸೆ ಉಳ್ಳವರು. They are not giving to the Lord. They are giving all this for themselves. ದೇವರಿಗಾಗಿ ಕೊಡುತ್ತಾ ಇಲ್ಲ, ಎಲ್ಲ ತಮಗಾಗಿ ಇಟ್ಟುಕೊಳ್ಳುತ್ತಾ ಇದ್ದಾರೆ. But praise God that we are people who are giving to the Lord, people who love the Lord. ದೇವರಿಗೆ ಸ್ತೋತ್ರ ಮಾಡ್ತೇವೆ, ನಾವು ದೇವರಿಗೆ ಕೊಡ್ತಾ ಇದ್ದೇವೆ, ದೇವರಿಗೆ ಪ್ರೀತಿಸುವರಾಗಿರ್ತೇವೆ. That boasters, proud and blasphemers. ಬಡಾಯಿ ಕೊಚ್ಚುವರು, ಅಹಂಕಾರಿಗಳು, ದೂಷಕರು ನೋಡುತ್ತೇವೆ ಅಲ್ಲಿ. And we see that same word in disobedient to parents. ಇಲ್ಲಿ ನೋಡ್ತೇವೆ ತಂದೆ ತಾಯಿಗೆ ಅವಿದ್ಯರು.
So we see that in the time of end time, the people are disobedient to their parents. ಈ ಅಂತ್ಯ ಕಾಲದಲ್ಲಿ ಕಡೆಯ ದಿವಸದಲ್ಲಿ ನೋಡ್ತೇವೆ ಜನರು ತಂದೆ ತಾಯಿಗೆ ಅವಿಧ್ಯರಾಗಿರುತ್ತಾರೆ. Because the concept of family was changed. ಅಲ್ಲಿ ನಾವು ಕೌಟುಂಬಿಕದ ಒಂದು ವಿಷಯದಲ್ಲಿ ಬದಲಾವಣೆ ಆಯ್ತು ಎಂಬುದಾಗಿ ನೋಡ್ತೇವೆ. There is a lot of fight among the family. ಅನೇಕರ ಕುಟುಂಬದಲ್ಲಿ ಜಗಳದ ನಿಮಿತ್ತವಾಗಿ they are not giving reverence to the their family. ತಮ್ಮ ಕುಟುಂಬಕ್ಕೆ ತಾವು ಭಯಭಕ್ತಿ ತೋರಿಸ್ತಾ ಇಲ್ಲ. 1 Timothy chapter 4 verse 3 we read like this. ಮೊದಲ ತಿಮೋತಿ 4:3 ಅಲ್ಲಿ ಈ ರೀತಿಯಾಗಿ ಓದುತ್ತೇವೆ. Forbidding to marry and commanding to abstain from food which God created to be received with thanksgiving by those who believe and know the truth. ಅವರು ಮರುಳುಗೊಳಿಸಿ ಮದುವೆಯಾಗ ಬಾರದಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದಂತಲೂ ಹೇಳುವವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರ ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. So they are not giving importance to the marriage, to the family. ದೇವರು ಅಲ್ಲಿ ಜನರು ಹೆಚ್ಚಾಗಿ ತಮ್ಮ ಕೌಟುಂಬಿಕ ಮದುವೆ ವಿಷಯದಲ್ಲಿ ಗಮನ ಕೊಡ್ತಾ ಇಲ್ಲ. We are living in the time of the lot of youngsters in our country, in America and also in India. ಭಾರತದಲ್ಲೂ ಅಮೆರಿಕದಲ್ಲೂ ಹೆಚ್ಚಾಗಿ ಯವನಸ್ಥರನ್ನು ಕಾಣುತ್ತಾ ಇದ್ದೇವೆ. There are the people who is not giving to reverence to their parents. ಅವರು ತನ್ನ ತಂದೆ ತಾಯಿಗೆ ಹೆಚ್ಚಾಗಿ ಮರ್ಯಾದೆಯನ್ನು ಕೊಡುತ್ತಾ ಇಲ್ಲ. They are living according to their own ways. ಅವರು ತಮ್ಮ ಸ್ವಂತ ಇಷ್ಟ ಪ್ರಕಾರ ಜೀವಿಸ್ತಾ ಇದ್ದಾರೆ. So dearly beloved, this is a time, the end time. ಇದು ಕಡೆಯ ದಿವಸಗಳಾಗಿದೆ. So the heart of the people are disobedient to parents, unthankful, unholy, involving unloving, unforgiving, slanders, without self control, brutal, despisers of good, and traitors, headstrong, haughty, lovers of pleasure than the lovers of God. Tande taayige avidyaru upakara nenasidavaru deva bhaya illadavaru mamata illadavaru samadana vagadavaru chaadi heluvavaru dame illadavaru ugrate ullavaru olledannu preetisidavaru. They have some form of godliness but deny the power of God. Aa devara bhaktiya vesha vidusa kelavaru aa reetiyagi jeevistha illa. So beloved, this time the Elijah have to come to preach. ಈ ಸಮಯದಲ್ಲಿ ಎಲಿಯನ್ನು ಬಂದು ಬೋಧಿಸಬೇಕಾಗಿದೆ. So we have to preach to these people about how to live in this world with righteousness. ನಾವು ಜನರಿಗೆ ಬೋಧಿಸಬೇಕು ಯಾವ ರೀತಿಯಾಗಿ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ. How can they live in this world with righteousness? ಯಾವ ರೀತಿಯಾಗಿ ಲೋಕದಲ್ಲಿ ನೀತಿವಂತರಾಗಿ ಜೀವಿಸುತ್ತಾರೆ? Because of the indwelling Holy Spirit compels us to live for the glory of the Lord. ನಮ್ಮಲ್ಲಿ ವಾಸಿಸುವಂತ ಪವಿತ್ರಾತ್ಮ ಮೂಲಕ ದೇವರ ಮಹಿಮೆಗಾಗಿ ಎಂಬುದಾಗಿ ನೋಡ್ತೇವೆ. If there is no compelling coming from your heart, then you have to come back to the Lord. One second, brother. If not compelling of the Spirit is not coming to you, then you have to come back to the Lord. ಪವಿತ್ರಾತ್ಮನು ನಿಮ್ಮನ್ನು ಪ್ರೇರೇಪಿಸದವದ್ರೆ ನೀವು ದೇವರ ಕಡೆಗೆ ಹಿಂತಿರುಗಿಕೊಳ್ಳಬೇಕು. So may God help you this day to come back to the Lord. ಈ ದಿನಗಳಲ್ಲಿ ನೀವು ದೇವರ ಕಡೆ ತಿರುಗಿಕೊಳ್ಳಿ ಎಂಬುದಾಗಿ ದೇವರು ಸಹಾಯ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. So God is enabling us, keeping us to live for the Lord in the days to come. ಈ ಸಮಯದಲ್ಲಿ ದೇವರಿಗೋಸ್ಕರ ಜೀವಿಸಕ್ಕೋಸ್ಕರ ದೇವರು ನಮ್ಮನ್ನು ಸಹಾಯ ಮಾಡಲಿ ಎಂಬುದಾಗಿ ಕೇಳ್ಕೊಳ್ತೇನೆ. And we see at the time of tribulation, we see that Elijah and Moses is going to come there. ಸಂಕಟದ ಕಾಲದಲ್ಲಿ ಹಿಂಸೆ ಕಾಲದಲ್ಲಿ ಮೋಶೆ ಮತ್ತು ಎಲೀಷಾ ಬರುವುದನ್ನು ನೋಡುತ್ತೇವೆ. In Revelation chapter 11 verse 3 to 12 we read that. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದುವಾಗ. We don't have to read that. All the Bible scholars really believe that this is Moses and Elijah. ಅನೇಕ ಸತ್ಯವೇದ ಶಾಸ್ತ್ರ ಪಂಡಿತರು ಅದು ಮೋಶೆ ಮತ್ತು ಎಲೀಷಾ ಎಂಬುದಾಗಿ ನಂಬುತ್ತಾರೆ.
in this chapter also in the book of Malachi also God mentioning about Moses and Elijah. ಅದೇ ರೀತಿಯಾಗಿ ಮಲಾಯಕನ ಪುಸ್ತಕದಲ್ಲೂ ಸಹ ದೇವರು ಮೋಶೆ ಮತ್ತು ಎಲಿಯನ ಕುರಿತು ಹೇಳುತ್ತಾ ಇದ್ದಾರೆ. Before we read that the law of the Moses and he is mentioning about obeying the law of Moses. ಅದೇ ರೀತಿಯಾಗಿ ನಾವು ನೋಡಿದೆವು ಮೋಶೆ ಧರ್ಮಶಾಸ್ತ್ರವನ್ನು ವಿಧೇಯರಾಗಬೇಕೆಂಬುದಾಗಿ. Then he is going to talk about Elijah is coming. ಆಮೇಲೆ ನೋಡ್ತೇವೆ ಎಲಿಯನು ಬರುತ್ತಾನೆ ಎಂಬುದಾಗಿ. As Moses brought the law to the Israelites. ಮೋಶೆಯು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ತಂದನು. Moses liberated Israel from Egypt. ಮೋಶೆಯು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ವಿಮೋಚಿಸಿದನು. Moses led them to Canaan. ಮೋಶೆ ಅವರಿಗೆ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋದನು. And we see Elijah, the one who is, you know, living at the time when there is no reverence for their parents. ಅಲ್ಲಿ ನೋಡ್ತೇವೆ ಎಲಿಯನ್ನು ತಂದೆ ತಾಯಿಗೆ ಅವಿದ್ಯರಾಗುವಂತಹ ಸಮಯದಲ್ಲಿದ್ದನು ಎಂಬುದಾಗಿ. Ahaz never trusted the Lord where his father trusted. He now believed in the God where his father believed. ಅವರ ತಂದೆ ದೇವರನ್ನು ನಂಬಿದರು ಎಂಬುದಾಗಿ ನೋಡುತ್ತೇವೆ. So he living in a time where there is no reverence to the father because the king disobeying his father. ಅಲ್ಲಿ ನೋಡ್ತೇವೆ ಆ ಸಮಯದಲ್ಲಿ ತಂದೆಗೆ ಅವಿದ್ಯರಾಗಿದ್ದರು ವಿದ್ಯರಾಗಿದ್ದಿಲ್ಲ. ಆ ಕಾಲದಲ್ಲಿ ಅರಸನು ತನ್ನ ತಂದೆಗೆ ಅವಿದ್ಯನಾದನು ಎಂಬುದಾಗಿ ನೋಡ್ತೇವೆ. So the Elijah is coming here at the time of tribulation to preach the people to repent. ಎಲಿಯನು ಸಂಕಟದ ಕಾಲದಲ್ಲಿ ಆತನು ಬಂದು ಬೋಧಿಸುತ್ತಾನೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ. God is giving his message and brought them to their midst to convince them about the Lord because Elijah never died. ಅಲ್ಲಿ ನಾವು ನೋಡ್ತೇವೆ ಎಲಿಯನ್ನು ಸತ್ತಿಲ್ಲ ಆತನು ದೇವರ ಕಡೆಗೆ ಜನರನ್ನು ತಿರುಗಿಸಬೇಕೆಂಬುದಾಗಿ ಬರುತ್ತಾನೆ. So when we see in John the Baptist, we see the power and the spirit of Elijah is there, but the real Elijah is going to come at the time of tribulation. ಆದರೆ ಸ್ನಾನಿಕನಾದ ಯೋನ ಕಾಲದಲ್ಲಿ ಎಲಿಯನ ಆತ್ಮ ಮತ್ತು ಬಲ ಇತ್ತು. ಆದರೆ ನಿಜವಾದ ಎಲಿಯನು ಆತನು ಕಡೆಯ ದಿವಸಗಳಲ್ಲಿ ಸಂಕಟ ದಿವಸದಲ್ಲಿ ಬರ್ತಾನೆ ಎಂಬುದಾಗಿ ನೋಡ್ತೇವೆ. We see that in the Mount of Transfiguration in Matthew chapter 17 verse 3, we see that there also came Moses and Elijah to strengthen our Lord Jesus Christ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಅಥವಾ ಸಾರಿ 3ನೇ ವಾಕ್ಯದಲ್ಲಿ ನೋಡುವಾಗ ಆ ರೂಪಾಂತರ ಬೆಟ್ಟದಲ್ಲಿ ಯೇಸು ಸ್ವಾಮಿಯ ಸಹಾಯಕ್ಕೆ ಅಲ್ಲಿ ಮೋಶೆ ಮತ್ತು ಎಲಿಯ ಬಂದ ಎಂಬುದಾಗಿ ನೋಡ್ತೇವೆ. So that is the Lord is giving Elijah and Moses to Israelites to believe in him. ದೇವರು ಇಸ್ರಾಯೇಲರಿಗೆ ಮೋಶೆ ಮತ್ತು ಎಲಿಯನನ್ನು ನಂಬಬೇಕೆಂಬುದಾಗಿ ಕೊಟ್ಟಿದ್ದರು. So that prophecy is going to fulfill soon before the Lord comes. ಕರ್ತನಾದ ದೇವರು ಬರುವುದಕ್ಕಿಂತ ಮುಂಚಿತವಾಗಿ ಈ ಪ್ರವಾದನೆಯು ನೆರವೇರಲಿದೆ. So dearly beloved, we have to understand that the end time is now. ಪ್ರಿಯರೇ, ಕಡೆಯ ದಿವಸಗಳು ಈಗ ಇದೆ. What we read in this book is, Timothy is same the people who live in our time. ನಾವು ತಿಮೋತಿಯಲ್ಲಿ ನೋಡಿದಂತೆ ಆ ಜನರು ಈಗ ವಾಸಿಸುವಂತಹ ಜನರಾಗಿದ್ದಾರೆ. The lifestyle of people is a lifestyle of end time people. ಜೀವನದ ಶೈಲಿ ಈಗ ಯಾವ ರೀತಿ ಇದೆಯೋ ಅದೇ ರೀತಿ ಕಡೆ ದಿವಸದ ಅಂತ್ಯಕಾಲದ ದಿನದಲ್ಲೂ ಜೀವನ ಶೈಲಿ ಆಗಿರುತ್ತದೆ. So we have to give importance to family which God has instituted. ದೇವರು ಸ್ಥಾಪಿಸಿದಂತ ಕುಟುಂಬಕ್ಕೆ ನಾವು ಹೆಚ್ಚಾದ ಆದ್ಯತೆ ಕೊಡಬೇಕು. Verse 6 we read, and he will turn the hearts of the fathers to the children and the hearts of the children to their fathers. ಆರನೇ ವಾಕ್ಯದಲ್ಲಿ ಓದ್ತೇವೆ, ಅವನು ತಂದೆಯ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆ ಕಡೆಗೆ ತಿರುಗಿಸುವನು. So this is what going to happen at the time of the end time. ಈ ಕಡೆ ದಿವಸಗಳಲ್ಲಿ ಇದು ನಡೆಯಲಿದೆ. So they are going to turn the repentance going to come to the fathers and the children. ಪಶ್ಚಾತ್ತಾಪವು ತಂದೆಗೂ ಮಕ್ಕಳಿಗೂ ಬರಲಿದೆ. In our country in America there are 25% of youngsters are living without parent, without father.
ಅಮೆರಿಕಾ ದೇಶದಲ್ಲಿ ಶೇಕಡ 25 ಜನ ಯವನಸ್ಥರು ತಂದೆ ಜೊತೆ ಅವರು ಜೀವಿಸ್ತಾ ಇಲ್ಲ About 75 million youngsters below 18 years in this country. America ದೇಶದಲ್ಲಿ 18 ವರ್ಷ ಕೆಳಗೆ ಸುಮಾರು 75 ಮಿಲಿಯನ್ ಜನರಿದ್ದಾರೆ. And 25% almost 1/3 of the people, about 25 million people, youngsters within below 18 are living without their father. ಶೇಕಡ 25 ಅಥವಾ 25 ಮಿಲಿಯನ್ ಜನರು ಯವನಸ್ಥರು ತಮ್ಮ ತಂದೆ ಇಲ್ಲದಂತೆ ಅವರ ಜೊತೆ ಇಲ್ಲದಂತೆ ಜೀವಿಸ್ತಾ ಇದ್ದಾರೆ. There is no people to guide them, no people to lead them in the right way, right path. ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದಂತೆ, ಸರಿಯಾದ ಮಾರ್ಗದಲ್ಲಿ ನಡೆಸುವರು ಇಲ್ಲದಂತೆ ಅಲ್ಲಿ ಜನರು ಇರುವ ಕಾರಣ ಆ ರೀತಿಯಾಗಿ ಜೀವಿಸುತ್ತಿದ್ದಾರೆ. They are not getting the love of father. ತಂದೆಯ ಪ್ರೀತಿ ಅವರಿಗೆ ಸಿಗುತ್ತಾ ಇಲ್ಲ. So they are living, they're frustrated. They cannot show the love to others also. ಅವರು ಜಿಗುಪ್ಸೆ ಹೊಂದಿ ಈ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. They are going to show the same thing to the next generation also. ಮುಂದೆ ಬರುವ ಸಂತತಿಗೂ ಇದೇ ರೀತಿಯಾಗಿ ಅವರು ನಡೆದುಕೊಳ್ಳಲಿದ್ದಾರೆ. So the return of the hearts of the people, the fathers to the children and the children to fathers have to come. ಅದೇ ರೀತಿಯಾಗಿ ಇಲ್ಲಿ ಪಶ್ಚಾತ್ತಾಪ ವಿಷಯವಾಗಿ ನೋಡುವಾಗ ತಂದೆಯ ಮನಸ್ಸು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸು ತಂದೆ ಕಡೆಗೆ ಬರಬೇಕು. So there is a leading factor in the family, it should be the father. ಇಲ್ಲಿ ಕುಟುಂಬದಲ್ಲಿ ನಾಯಕತ್ವ ಅಂದ್ರೆ ಅದು ತಂದೆಯಾಗಿರಬೇಕು. So if the father is not leading the family, then family will be destroyed. ತಂದೆ ಕುಟುಂಬವನ್ನು ನಡೆಸ್ತಾ ಇಲ್ಲವಾದ್ರೆ ಆ ಕುಟುಂಬ ನಾಶವಾಗುತ್ತದೆ. So that is what happening, that's what Elijah is going to do. They are going to win the hearts of the father and the children. ಇದೇ ಕೊನೆ ದಿವಸ ನಡೆಯಲಿದೆ. ಎಲಿಯನು ಬಂದು ತಂದೆಯ ಮನಸ್ಸು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸು ತಂದೆ ಕಡೆಗೆ ಆತನು ಗೆಲ್ಲಲಿದ್ದಾನೆ. Brothers and sisters, we have to be careful with our family, with our children. ಪ್ರೀತಿಯ ಸಹೋದರ ಸಹೋದರಿ, ಕುಟುಂಬದ ವಿಷಯದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. So you should love your children and the children should reverend and love their parents, the father. ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡಬೇಕು ಮತ್ತು ಪ್ರೀತಿಸಬೇಕು. When you come to last line, lest I come and strike the earth with a curse. ಕೊನೆ ಅಕ್ಷರಗಳು ನೋಡುವಾಗ ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಎಂಬುದಾಗಿ ನೋಡ್ತೇವೆ. The Old Testament end with the word a curse. ಹಳೆ ಒಡಂಬಡಿಕೆ ಶಾಪದಿಂದ ಮುಗಿತದೆ. In Genesis chapter 3, we see the curse came to this world. ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ನಾವು ಶಾಪ ಬರುವುದು ಕುರಿತು ನೋಡುತ್ತೇವೆ. The curse came to the first human family because of their sin. ಅಲ್ಲಿ ಮೊದಲೇ ತಂದೆ ತಾಯಿಗೆ ಅಲ್ಲಿ ಶಾಪ ಬಂತು ಎಂಬುದಾಗಿ ನೋಡ್ತೇವೆ, ಪಾಪದ ನಿಮಿತ್ತ. So we see that the curse is still persisting in this world. ಶಾಪವು ಇನ್ನು ಲೋಕದಲ್ಲಿ ಇದೆ. The last word of Old Testament shows that lest I come and strike the earth with a curse. Hello? Yes, sir. Brother, you're disconnected for some time. The last verse is coming with a curse. No. ಕೊನೆಯ ಪದ ಅಲ್ಲಿ ಶಾಪದಿಂದ ಬರ್ತಾ ಇದೆ. So the Genesis chapter 3, we see that curse came to this world, to this family. ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ನೋಡ್ತೇವೆ ಅಲ್ಲಿ ಶಾಪವು ಈ ಲೋಕಕ್ಕೆ ಬಂತು ಎಂಬುದಾಗಿ ಮನುಷ್ಯನ ಮೂಲಕ. The curse is continuing. ಈ ಶಾಪವು ಮುಂದುವರಿತಲೇ ಇದೆ. So when we come to Matthew chapter 1, we see the genealogy of Jesus Christ, the son of David, the son of Abraham. ಮತ್ತಾಯನ ಬರೆದ ಸುವಾರ್ತೆಗೆ ಮೊದಲೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕ್ರಿಸ್ತನ ವಂಶಾವಲಿಯಲ್ಲಿ ದಾವಿದನ ವಂಶನಾದ ದಾವಿದನು ಅಬ್ರಾಹ್ಮನ ವಂಶದವನು ಎಂಬುದಾಗಿ ನೋಡುತ್ತೇವೆ.
So there comes the hope for this world, the Jesus Christ. ಇಲ್ಲಿ ಒಂದು ನಿರೀಕ್ಷೆ ಬರ್ತದೆ ಕರ್ತದ ಯೇಸು ಕ್ರಿಸ್ತನ ಎಂಬುದಾಗಿ. Here we see the one who came to this world to remove the curse. ಇಲ್ಲಿ ನೋಡ್ತೇವೆ ಈ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಬಂದನೆಂಬುದಾಗಿ. When we see in Galatians chapter 3 verse 13 we read like this, Christ has redeemed us from the curse of the law, having become a curse for us, for it is written, cursed is everyone who hangs on a tree. ಗಲಾತ್ಯ 3:13 ವಾಕ್ಯದಿಂದ ನಾವು ನೋಡುವಾಗ 14ನೇ ವಾಕ್ಯದಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದಿಂದ ನಮ್ಮನ್ನು ಬಿಡಿಸಿದನು, ಮರಕ್ಕೆ ತುಕ್ಕಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ. ಸೊ ಕ್ರೈಸ್ಟ್ ಕೇಮ್ ಟು ರಿಮೂವ್ ದ ಕರ್ಸ್ ಫ್ರಮ್ ದಿ ಕರ್ಸ್ ವಿಚ್ ಇಸ್ ಕೇಮ್ ಟು ದಿಸ್ ಫಸ್ಟ್ ಫ್ಯಾಮಿಲಿ ಇನ್ ಜೆನೆಸಿಸ್ ಚಾಪ್ಟರ್ 3 ಅಂಡ್ ಹಿ ಇಸ್ ಗೋಯಿಂಗ್ ಟು ರಿಮೂವ್ ದ ಕರ್ಸ್. ಆದಿಕಾಂಡ 3:15 ವಾಕ್ಯದಲ್ಲಿ ನಾವು ನೋಡುವಾಗ ಮೊದಲೇ ಮನುಷ್ಯರಿಗೆ ಬಂದಂತ ಶಾಪವನ್ನು ಕರ್ತದ ಯೇಸು ಕ್ರಿಸ್ತನು ಈ ಶಾಪದಿಂದ ಬಿಡಿಸುವುದಕ್ಕಾಗಿ ಶಾಪಗ್ರಸ್ತನಾದನೆಂಬುದಾಗಿ ನೋಡ್ತೇವೆ. ಇಲ್ಲಿ ಬಿಲವಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬಿಕಮ್ ಎ ಕರ್ಸ್ ಫಾರ್ ಅಸ್. ಪ್ರಿಯರೇ, ಕರ್ತದ ಯೇಸು ಸ್ವಾಮಿ ನಮಗೋಸ್ಕರ ಆತನು ಶಾಪಗ್ರಸ್ತನಾದನು. ಹಿ ಟುಕ್ ಅವರ್ ಪನಿಷ್ಮೆಂಟ್ ಅಪಾನ್ ದ ಕ್ರಾಸ್ ಆಫ್ ಕಾಲ್ವರಿ. ಕಲ್ವಾರಿ ಕ್ರೂಜಲ್ಲಿ ನಮ್ಮ ಶಿಕ್ಷೆಯನ್ನು ಆತನು ತೆಗೆದುಕೊಂಡನು. ಹಿ ರಿಮೂವ್ಡ್ ದ ಕರ್ಸ್ ಫ್ರಮ್ ಅಸ್. ಶಾಪವನ್ನು ನಮ್ಮಿಂದ ತೆಗೆದುಹಾಕಿದನು. ನೌ ವಿ ಆರ್ ಎ ಬ್ಲೆಸ್ಡ್ ಪೀಪಲ್, ಬ್ಲೆಸ್ಡ್ ಗ್ರೂಪ್ ಆಫ್ ಪೀಪಲ್. ಈಗ ನಾವು ಆಶೀರ್ವಿಸಲ್ಪಟ್ಟಂತ ಒಂದು ಜನಾಂಗವಾಗಿದ್ದೇವೆ. ಸೊ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ವಾಟ್ ವಿ ಆರ್. ನಾವು ಏನಾಗಿದ್ದೆ ಎಂಬುದಾಗಿ ಅದಕ್ಕೆ ನಾವು ಹೆಚ್ಚಾಗಿ ಆದ್ಯತೆ ಕೊಡಬೇಕು. ಸೊ ದ ಕರ್ಸ್ ವಿಚ್ ವಿ ಹ್ಯಾಡ್ ವಾಸ್ ಟೇಕನ್ ಅವೇ ಫ್ರಮ್ ಅಸ್. ನಮಗಿದ್ದಂತ ಶಾಪವು ಅದು ತೆಗೆಯಲ್ಪಟ್ಟಿದೆ. ವೆನ್ ಯು ಕಮ್ ಟು ರೆವಲೇಷನ್ ಚಾಪ್ಟರ್ 22. ಬ್ರದರ್, ಯುವರ್ ಟೈಮ್ ಇಸ್ ಅಪ್. Yeah, I'm finishing. ಪ್ರಕಟಣೆ 22ನೇ ಅಧ್ಯಾಯಕ್ಕೆ ಬರುವಾಗ ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ, ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯದಾತನ ಸಿಂಹಾಸನವಿರುವುದು. There shall be no night night there, and there shall be no lamp nor light. Verse 3, there shall be no more curse. Verse 3, and there shall be no more curse, but the throne of God and the Lamb shall be in, and his servants shall be serve him. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ, ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿದಾತನ ಸಿಂಹಾಸನವಿರುವುದು ಎಂಬುದಾಗಿ ನೋಡ್ತೇವೆ. There shall be no curse anymore. ಯಾವುದೇ ಶಾಪ ಇರುವುದಿಲ್ಲ. We are coming to the new world where there is no curse. ನಾವು ಹೊಸ ಲೋಕಕ್ಕೆ ಬರ್ತಾ ಇದ್ದೇವೆ, ಅಲ್ಲಿ ಶಾಪ ಇರುವುದಿಲ್ಲ. The world we are living is a world with cursed world. ಈಗ ನಾವು ಜೀವಿಸಿರುವಂತ ಲೋಕವು ಅದು ಶಾಪಗ್ರಸ್ತವಾದದ್ದು. We see that the Genesis, the beginning chapter start with curse and end with curse. The Old Testament end with curse. ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭವಾಗಿ ಶಾಪವನ್ನು ನೋಡ್ತೇವೆ ಮತ್ತು ಅಂತ್ಯ ಪದಗಳು ಸಹ ಶಾಪದಿಂದ ಅದು ಮುಗಿಯುತ್ತದೆ. And New Testament start with Lord Jesus Christ with a hope and end with a great hope, and there is no curse anymore. ಅದರ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆಶೀರ್ವಾದ ಮತ್ತು ನಿರೀಕ್ಷೆ. ಅಂತ್ಯವು ಸಹ ಪ್ರಕಟ ಗ್ರಂಥದಲ್ಲಿ ಒಂದು ನಿರೀಕ್ಷೆಯಲ್ಲಿ ನಾವು ಮುಗಿಸ್ತೇವೆ. So may the study help us to live in hope, in faith, and living to understand, discern what is good and bad, and live for the glory to the days to come. ಈ ಅಧ್ಯಾಯವು ನಮಗೆ ಒಂದು ನಿರೀಕ್ಷೆ ಆಗಿರ್ಲಿ, ಒಂದು ನಂಬಿಕೆ ಆಗಿರ್ಲಿ, ಮತ್ತು ದೇವರು ನಮಗೆ ಸತ್ಯ ಸತ್ಯವನ್ನು ವಿವೇಚಿಸಿದ ಆತ್ಮನು ಕೊಟ್ಟು ಯಾವುದು ಒಳ್ಳೇದು ಯಾವುದು ಕೆಟ್ಟದೆಂಬುದಾಗಿ ನಾವು ತಿಳಿದುಕೊಳ್ಳಲು ಸಹಾಯ ಮಾಡಲಿ. Sorry, I took 5 minutes more because I want to finish it today itself. ಇವತ್ತೆ ಮುಗಿಸ್ಬೇಕೆಂಬುದಾಗಿ 5 ನಿಮಿಷ ಹೆಚ್ಚಾಗಿ ತೆಗೆದುಕೊಂಡಿದ್ದೇನೆ, ಕ್ಷಮಿಸಬೇಕು. So I hope this study helped you, and you know, you have any questions or anything, you can
call me or email me, or we can talk next time. May God help you, and thank you very much. And I praise God for giving me this opportunity and enabling me to study this word and share that with you, not by merit, but only by because of His grace. May God bless you all. ತನ್ನ ಕೃಪೆ ಮೂಲಕ ಈ ವಾಕ್ಯಗಳನ್ನು ಅಧ್ಯಯನ ಮಾಡಲು ತಿಳಿಸಲು ದೇವರು ತನ್ನ ಆತ್ಮದ ಮೂಲಕ ಸಹಾಯ ಮಾಡೋದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ, ಮತ್ತು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ನನಗೆ ಫೋನ್ ಮೂಲಕ ಅಥವಾ ಇಮೇಲ್ ಮೂಲಕ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.